ಎಲ್ಲವಕ್ಕೆ ನಮಸ್ಕಾರ. ಕತೆನ ಹೆಸರು ಕೈಪುಡ್ತಿ ಹೇಳ್ದ ಕೊಲೆ ಮದುವೆ ಕತೆ. ಬಲ್ದ ಕೈನ ಐದು ಬೆರಳಿನ ಮುಷ್ಟಿ ಹಿಡಿದು ಗೀತಗೂಡೆ ತಮ್ಮ ರಾಘುಹೈದನ ಬೆನ್ನಿಗೆ ಇಂದು ಎರಡು ಗುದ್ದು ಹಾಕದೆ ಬುಡಿಕಿಲ್ಲ ಅಂತ ಅವನ ಅಟ್ಟಿಸಿಕೊಂಡು ನುಡುಕೋಣಿಂದ ಎದುರಿನ ಜಗಲಿಗೆ ಬಾತು. ರಾಘುಹೈದನು ಅಕ್ಕನ ಕೈಗೆ ಸಿಕ್ಕಿರೆ ನನ್ನ ಬೆನ್ನಿಗೆ ಗುಯಿಂಕ್ ಅಂತ ಅದು ಕೊಡುವ ಗುದ್ದಿಗೆ ಬೆನ್ನು ಎಲ್ಲೂ ಹೊಡಿ ಆಗದೆ ಇರಿಕಿಲ್ಲ ಅಂತ ಅದರ ಕೈಯಿಂದ ಹೆಂಗಾದರೂ ತುಪ್ಪಿಸಿಕೊಣಕುಂತ ಒಂದೇ ಬರಲಿ ಇಜ್ಜಲಿಗೆ ಓಡ್ದೆ. ನಡೆದ ಕತೆ ಇಷ್ಟೆ. ದೀಪಾವಳಿ ಹಬ್ಬಕ್ಕೆ ಅಂತ ಅಂಗಡಿನ ಸಿಂಗಾರ ಮಾಡಿಕೆ ನಾಲ್ಕು ತಾವು ಬಣ್ಣದ ಕಾಗ್ದನ ಮಂಗಳೂರಿಂದ ಅಣ್ಣ ಶೀನ ತಂದು ತಂಗೆ ಹಕ್ಕಲೆ ಕೊಟ್ಟು ಇದರಿಂದ ಪೊರ್ಲುನ ಮಲ್ಲಿಗೆ ಮಾಲೆ ಮಾಡಿಕೊಡಕು ಬಲ ಅಂತ ಹೇಳಿತ್ತು. ತಂದ ಬಣ್ಣದ ಕಾಗ್ದ ಸಾಕಾಕಿಲೆ ಅಂತ ತಂಗೆ ಗೊಣಗಿಕೊಂಡು ಇರಿಕಾಕನ ಆದಷ್ಟು ಮಾಡು, ಬರುವ ವರ್ಷ ತುಂಬ ತಂದನೆ ಎಂತ ತಂಗೆನ ತಲೆ ಪೂಜಿತು. ಇಂದು ಬುಳ್ಪಿಗೆ ಗೀತಾ ಬಣ್ಣದ ಕಾಗ್ದನ ಕತ್ತರಿಸಿಕೆ ಅಂತ ಕತ್ತರಿ ತಕೊಂಡು ಬಂದು ನೋಡಿದೆ. ಒಂದು ತಾವು ಕಾಗ್ದ ಅದರಿಂದ ಮಂಗಮಯ ಆಯಿತು. ಇದು ತಮ್ಮ ರಾಘುಂದೇ ಕೆಲಸ ಅಂತ ಗೀತಂಗೆ ಲಾಯ್ಕ್ಲಿ ಗೊತ್ತಿಟ್ಟು ಅವ ಗಾಳಿಪಟ ಮಾಡಿಕೆ ಒಂದು ತಾವು ಕಾಗ್ದನ ಹಾರಿಸಿರಕು. ಅವಂಗೆ ಇಂದು ನನ್ನ ಕೈಯಿಂದ ಹುಟ್ಟು ಸಮ್ಮಾನ ಎಂತ ನೆನೆಸಿಕೊಂಡು ಗೀತಗೂಡೆ ಅವನ ಹುಡುಕಿಕೊಂಡು ಅಡಿಗೆ ಕೋಣೆಗೆ ಹೋದೆ. ಅಲ್ಲಿ ರಾಘು ಅವ್ವನ ಸೆರಂಗಿನ ಅಡಿಲಿ ಚುದುಕರ ಕುದ್ದುಕೊಂಡು ಅವ್ವ ಕೊಟ್ಟ ಸುಕ್ರುಂಡೆನ ತಿಂಬತಿತ್ತು. ಅದರ ನೋಡಿ ಗೀತನ ಸಿಟ್ಟು ನೆತ್ತಿಗೇರ್ತು. ಈ ಅವ್ವ ಯಾಗೋಳು ಹಾಂಗೆ ಗಂಡು ಮಂಗ ಅಂತ ತಲೆಯಲ್ಲಿ ಹೊತ್ತದೆ ಎಂತ ನೆನೆಸಿಕೊಂಡು ರಾಘು ಇಲ್ಲಿ ವಾ, ನಿನ್ನ ಹಕ್ಕಲೇ ಹಂಗ ಮಾತಾಡಿಕೆ ಉಟ್ಟು ಅಂತ ಕರೆದದೆ. ಆಗಲೇ ಅವಂಗೆ ಗೊತ್ತಾತು, ನಾ ಬಣ್ಣದ ಕಾಗ್ದನ ಕದ್ದದು ಅಕ್ಕಂಗೆ ಗೊತ್ತಾಗಿರೋಕು, ಅದರ ವಿಚಾರಣೆಗೇನೆ ಅದು ಕರೆಯೋದು ಅಂತ. ಅವ ಅದರ ಮಾತಿನ ಕ್ಯಾರೇ ಮಾಡದೆ ಸುಕ್ರುಂಡೆನ ತಿಂಬುದರಲ್ಲೇ ಇತ್ತು. ಆಗ ಅವ್ವ, ನೋಡು ಅಕ್ಕ ಕರೆದದೆ ಯಾಕೆಂತ ಕೇಳು ಎಂತ ಮಂಗಂಗೆ ಹೇಳ್ಕನ ಉಪಾಯ ಇಲ್ಲದೆ ರಾಘು ಅಕ್ಕನ ಹಿಂದೆ ಹೋದೆ. ನೋಡುವೊಳಗೆ ಅವನ ಕರ್ಕೊಂಡೋಗಿ ಗೀತಾ ಅವನ ಎರಡು ಕೇಬಿನ ಗಟ್ಟಲಿ ಹಿಡಿದು ಚಿರಂಟಿ, ಹೇಳು ಎಲ್ಲಿ ಇಸಿಯಳ ಬಣ್ಣದ ಕಾಗ್ದನ, ಮೊರ್ಯಾದಿಲಿ ತಂದುಕೊಡು ಅಂತ ಹೇಳಿದೆ. ಕೊಯಂಕ್ ಅಂತ ಹೇಳಿಕೊಂಡು ಚುರು ಚುರು ಉರೆವ ಕೆಬಿನ ಅಕ್ಕನ ಕೈಯಿಂದ ಬುಡಿಸಿಕೊಂಡು ಒಂದೇ ಓಟಲಿ ಜಗಲಿನ ಹಾರಿ ಇಜ್ಜಲಿಗೆ ಇಳಿದದೆ. ಅದೇ ಸಮಯದಲ್ಲಿ ಇಜ್ಜಲ್ಲಿ ಯಾರೋ ಎಡ್ತೇರೆ ಅಂತ ಕರ್ದಂಗೆ ಆಗ್ತು. ತಮ್ಮನ ಬೆರೆಸಿಕೊಂಡು ಬಂದ ಗೀತಾ ಇಜ್ಜಲ್ದ ಕರೆಯುವ ದನಿ ಕೇಳಿ ಗಕ್ಕನೆ ನಿಂತು ಮುಷ್ಟಿ ಹಿಡಿದ ಬೆರ್ಲನ ಸಡಿಲ ಮಾಡಿ ಕೆಬ್ಬಿನ ಓಲ್ಪಿಕೊಂಡು ಇಜ್ಜಲಿಗೆ ಬೊಗ್ಗಿ ನೋಡಿದೆ. ಕೈಪೂರ್ತಿ ಹಾಜರಾಗುಟ್ಟು. ಒಮ್ಮೆಲೆ ಅದರ ನೋಡಿ ತಮ್ಮನ ಮೇಲೆ ಇದ್ದ ಸಿಟ್ಟೆಲ್ಲ ಜರ್ರಂತ ಇಳಿದು ಅದರ ಮೋರೆಯಲ್ಲಿ ನಗೆ ಅರಳಿತು. ಕೈಪೂರ್ತಿ ಅಂತೇಳ್ರೆ ಆ ಮನೆಯಲ್ಲಿ ಎಲ್ಲೋಕ್ಕೂ ಭಾಳ ಇಷ್ಟ. ಅದು ವರ್ಷಕ್ಕೆ ಎರಡು ಸಲ ಆ ಮನೆಗೆ, ಒಮ್ಮೆ ಬಿಸು ಹಬ್ಬಲ್ಲಿ ಇನ್ನೊಮ್ಮೆ ದೀಪಾವಳಿ ಸಮಯದಲ್ಲಿ ಹಾಜರಾಗ್ತಿತ್ತು. ಬಂದರೆ ಎರಡು ಮೂರು ದಿನ ಅಲ್ಲೇ ತಂಬು ಊರಿ ಹಳೆ ಪಳ್ಮೆಗಳ ಎಲ್ಲ ಹೇಳಿಕೊಂಡು ಜಾಲುಗುಡಿಸೋದು, ಮಡೆಪಾತ್ರ ತೊಳೆಯೋದು, ಉಳ್ದ ಕಟಾಕುಟಿ ಕೆಲಸನೆಲ್ಲ ಹುಡುಕಿ ಹುಡುಕಿ ಮಾಡಿಕೊಂಡು ಎಲ್ಲರ ಮನ್ಸುನನ್ನು ಗೆಲ್ತಿತ್ತು. ಉಬರಡ್ಕಮಿತ್ತೂರು ಹಕ್ಕಲೆನ ಪೂಮಲೆ ಕಾಡಿನ ಬುಡಲಿ ಒಂದು ಜೋಂಪುಡಿ ಕಟ್ಟಿಕೊಂಡು ಅದು ಬದುಕುತ್ತಿತ್ತು ಅಂತ ಗೀತನ ಅವ್ವ ಗಂಗಮ್ಮಕ್ಕ ಹೇಳ್ದರ ಗೀತಾ ಕೇಳಿತ್ತು. ಅದಕ್ಕೆ ಹಿಂದೆ ಇಲ್ಲೇ ಮುಂದೆ ಇಲ್ಲೇ ಅಪ್ಪ ಇಲ್ಲೇ ಅಯ್ಯ ಇಲ್ಲೇ ಪರ್ಕೋಳಿ ಕೂಸಿನ ಅದರ ಅಜ್ಜಿ ಸಾಂಕಿ ಯಾರು ಸಹ ಗತಿಗೋತ್ರ ಇಲ್ಲದ ಒಬ್ಬ ಹೈದನ ಹುಡುಕಿ ಮದುವೆ ಅಂತೇಳುವ ಶಾಸ್ತ್ರನ ಮಾಡಿ ಅದರ ಅಜ್ಜಿ ಕಣ್ಣು ಮುಚ್ಚಿತ್ತು. ಗಂಡ ಹೆಣ್ಣು ಒಂದೆರಡು ವರ್ಷ ಸುಖಲಿ ಅವರಿವರ ಮನೆಯಲ್ಲಿ ಚಾಕ್ರಿ ಮಾಡಿಕೊಂಡು ದಿನ ಕಳೆದು. ವಿಧಿ ಕೇಳುಕಲೆ ಅದರ ಸುಖಕ್ಕೆ ಕಲ್ಲು ಹಾಕಿತು. ಅದರ ಗಂಡ ಒಮ್ಮಿಂದೊಮ್ಮೆ ಮರಂದ ಬಿದ್ದು ಸತ್ತು ಹೋಯಿತು.
ಅದರಿಂದ ಮೇಲೆ ಅದು ಒಂಟಿ ಹೆಂಗಸು. ಅವರಿವರ ಮನೆ ಜೀತ ಮಾಡಿ ದಿನ ಕಳೆಯುತ್ತಿತ್ತು. ಅಂತ ಕೈಪಿಡ್ತಿ ಗಂಗಮ್ಮಕ್ಕಂಗೆ ಸುಳ್ಯ ಜಾತ್ರೆಯಲ್ಲಿ ಪರಿಚಯ ಆಗಿ ಮನೆಗೆ ಕರ್ಕೊಂಡು ಬಂದು ಒಂದೆರಡು ದಿನ ಇವರ ಮನೆಯಲ್ಲಿ ಉಳ್ಕೊಂಡು ಹೇಳ್ದ ಚಾಕರಿ ಮಾಡಿಕೊಂಡು ಎಲ್ಲರ ಪ್ರೀತಿನ ಗಳಿಸಿತು. ಅದರಿಂದ ಮೇಲೆ ವರ್ಷಕ್ಕೆ ಎರಡು ಸರ್ತಿ ಅಲ್ಲಿಗೆ ಬಾತಿತ್ತು. ಬಾಕನ ಬರೀ ಕೈಲಿ ಬಾತಿತ್ಲೆ. ಕಾಡಿನ ಜೇನುನನೋ ಗೇರ್ದ ಬೀಜನನೋ ಕಾಡು ಹಣ್ಣುಗಳನ್ನೋ ಹೊರುವಷ್ಟು ತಂದು ಕೊಡ್ತಿತ್ತು. ಅದು ಬಂದು ಹೋಗನ ಗಂಗಮ್ಮಕ್ಕ ಅದರ ಬೆರಿ ಕೈಲಿ ಕಳಿಸ್ತಿತ್ಲೆ. ಹಳೆ ಸೀರೆಗ ಉಪ್ಪನಕಾಯಿ ಹಪ್ಪಳ ಸಂಡಿಗೆ ಅಂತ ಏನಾರು ಅದು ಹೊರುವಷ್ಟು ಕೊಟ್ಟು ಕಳಿಸ್ತಿದ್ದು. ಅಂತ ಕೈಪಿಡ್ತಿನ ನೋಡಿ ಗೀತಗೂಡೆಗೆ ಕುಸಿನೋ ಕುಸಿ. ತಮ್ಮನ ಮರ್ತೋತು. ಇಜ್ಜಲ್ಗೆ ಇಳಿದ ಗೀತ ಕೈಪಿಡ್ತಿನ ನೋಡಿ ನೆಗಾಡ್ತು. ಕುಂಜಿ ಎಡ್ತರೆ ಹೇಗೆ ಒಳರಿ ಅಂತ ಕೇಳಿಕೊಂಡು ಅದು ಅದರ ತಲೆ ಮೇಲೆ ಇದ್ದ ಗಂಟಿನ ಇಜ್ಜಲ್ಲಿ ಇಳಿಸಿ ಸೆರಂಗಿಲಿ ಮೋರೆಲಿದ್ದ ಬೆಗರ್ನ ಒರೆಸಿಕೊಂಡ್ತು. ಅದು ಬಂದ ಸದ್ದು ಕೇಳಿ ಮನೇಲಿದ್ದವೆಲ್ಲ ಹೊರಗೆ ಬಂದು ಗೀತನ ಅಪ್ಪ ಅವ್ವ ಶೀನಣ್ಣ ಉಗ್ಗವ ಅಜ್ಜಪ್ಪ ಅತ್ತಿಗೆ ಎಲ್ಲ ಹೊರಗೆ ಬಂದು ಅದರ ಸುತ್ತಲು ನಿಂತುಕೊಂಡು ವಿಚಾರಿಸಿಕೊಂಡು ಅದು ಗಂಟಿನ ಬಿಚ್ಚಿ ಬೆದಿರ್ ಅಂಡಿಲಿ ತುಂಬಿಸಿಕೊಂಡು ತಂದ ಜೇನಿನ ಅವ್ವನ ಕೈಯಲ್ಲಿ ಕೊಟ್ಟತ್ತು. ಗಂಟಲಿದ್ದ ಬೀಜದ ಬೆಂಡು ಪೇರಳೆ ಗೊಟ್ಟೆಹಣ್ಣು ಸೀತಾಫಲ ಜೋಂಪ್ಳೆ ಹಣ್ಣು ಕುಂಟುನೇರ್ಲೆ ಹಣ್ಣು ಕಾಡುಪೀರೆ ಇದರೆಲ್ಲ ತೆಗೆದು ಗಂಗಮ್ಮಕ್ಕನ ಹಕ್ಕಲೆ ಕೊಟ್ಟತ್ತು. ಅವು ನೆಗಾಡಿಕೊಂಡು ನಿಂಗೆ ಕೆಲಸ ಇಲ್ಲ ಇದರೆಲ್ಲ ತಾಕಿ ಏಕೆ ಹೋದ ಎಂತ ಕೇಳ್ದೋ. ಆಗ ಅದು ಅಲ್ಲ ಇಡ್ತೇರೆ ನಾನಿವಿಗೆ ಬೇರೆ ಏನು ಕೊಡುಗೆ ಆದೆ ನನ್ನ ಹಕ್ಕಲೆ ಇರ್ದು ಇದೇ ಕಾಡು ತಿನಿಸಿಗ ಅದರನೇ ತಂದಳೆ ಮಕ್ಕ ಮೊರಿ ಇರುವ ಮನೆ ಅಲ್ಲನೋ ಎಂತ ಅದು ಅವ್ವನ ಸಮಾಧಾನ ಮಾಡಿದೆ. ಗಂಗಮ್ಮಕ್ಕನು ಸಂತೋಷದ ಅದರೆಲ್ಲ ತಕೊಂಡು ಒಳಗೆ ಹೋದವೆ. ಗೀತಗುಡೆಗೆ ಕುಸಿನೋ ಕುಸಿ. ಕೈಪುಡ್ತಿ ಒಳ್ಳೊಳ್ಳ ಕತೆಗಳ ಹೇಳಿದೆ. ಅದರ ಕೈಲಿ ಕತೆ ಕೇಳಿಸಿಕೊಂಬುದು ತೇಳಿರೆ ಗೀತಂಗೆ ಬಹಳ ಖುಷಿ. ಒಳಗೆ ಹೋದ ಗಂಗಮ್ಮಕ್ಕ ಹೊರಗೆ ಬಾಕನ ಎಡ್ದ ಕೈಲಿ ಒಂದು ಪಾಟೆ ತುಂಬ ಕಣ್ಣ ಚಾಯನನು ಬಲ್ದ ಕೈಲಿ ಹಾಳೆಕಿಲ್ಲಿ ತುಂಬ ಕೊಸ್ಲಕ್ಕಿ ಪುಂಡಿನ ಕೊಯ್ದು ಮಾಡಿದ ಹೋಳಿಗೆ ಹುಳಿಮೆಣಸಿಕಾಯಿ ಅರ್ಪು ಹಾಕಿ ಆರಿಸಿದ ಬುಲ್ಪನ ತಿಂಡಿನನು ಹಿಡ್ಕೊಂಡು ಬಂದು ಅದರ ಮುಂದೆ ಇಸಿ ಇಂದ ನೀ ಅಷ್ಟು ದೂರಂದ ಬಂದಳ ತಿಂದದೆಲ್ಲ ಅರ್ಗಿರ್ದು ಈಗ ಇದರ ತಿನ್ನುವಲ್ಲ ಉಂಬಕ್ಕೆ ಇನ್ನು ಸಹ ಹೊತ್ತು ಉಟ್ಟಲ್ಲೆ ಅಂತ ಹೇಳ್ದು. ಅದರ ನೋಡಿ ಕುಸಿಂದ ಕೈಪುಡ್ತಿ ಮೋರೆ ಅರಳಿತು. ಗಂಗಮ್ಮಕ್ಕ ಅದ ಅಲ್ಲಿ ಬಸಳೆ ಚಪ್ಪರದಡಿಲಿ ನೀರುಟ್ಟು ಕೈಕಾಲು ತೊಳ್ಕ ಎಂತ ಹೇಳ್ದು. ಇಜ್ಜಲ್ನ ಪುಡೆಲಿದ್ದ ಬಸಳೆ ಚಪ್ಪರದಕ್ಕಲೆ ಕೈಪುಡ್ತಿ ನಡ್ತು. ಅಲ್ಲಿ ಪಾತ್ರೆ ತೊಳೆಯಕ್ಕೆ ನಿತ್ತು ಕೈಕಾಲು ತೊಳೆಯಕ್ಕೆ ಅಗಲದ ಮರದ ಹಲಗೆ ಹಾಸಿದ್ದು. ಒಂದು ಪುಡೆಲಿ ಬಂಪು ಮರದ ಅಡ್ಡ ಕೊಯ್ದ ತುಂಡನ ಒಳಗೆ ಕೆತ್ತಿ ಮಾಡಿದ ಮರದ ಮರ್ಗಿಲಿ ಇತ್ತು. ಎರಡು ಕೊಡಪಣ ನೀರು ಹಿಡಿಯುವಷ್ಟು ದೊಡ್ಡ ಮರ್ಗಿಲು ತುಂಬ ನೀರಿತ್ತು. ನೀರು ಗೊಂಚಿಕೆ ಗೋಂಕ್ರು ಚಿಪ್ಪಿನ ಗೀಸಿ ಮಾಡಿದ ಲೋಟಣೆನೂ ಇತ್ತು. ಕೈಪಿಡ್ತಿ ಗೋಂಕ್ರು ಚಿಪ್ಪಿಲಿ ನೀರಿನ ಗೋಂಚಿ ಗೊಂಚಿ ಪೊರ್ಲುಲಿ ಕೈಕಾಲು ಮೊರೆ ತೊಳೆದು ಸೆರಂಗಿನ ಕೊಡಿಲಿ ಕೈ ಉಜ್ಜಿಕೊಂಡು ಅದಕ್ಕೆ ಕೊಟ್ಟ ತಿನಿಸಿನ ತಿಂಬಕ್ಕೆ ಶುರು ಮಾಡ್ತು. ಎಡ್ತೇರೆ ಪಾತ್ರೆ ಮೇಲೆ ಇದ್ದರೆ ಕೊಡಿನಿ ತೊಳೆದು ಕೊಟ್ಟನೆ ಎಂತ ಕೈಪುಡ್ತಿ ಗಂಗಮ್ಮಕ್ಕಂಗೆ ಕರೆದು ಹೇಳಿದೆ. ಗಂಗಮ್ಮಕ್ಕ ಒಂದು ಹೆಡೆಗೆಲಿ ಕಾಲ್ದೀಪಗ ಕಂಚಿನ ಬಟ್ಲೆಗ ಸರ್ಮಾಲೆ ದೀಪ ಏಳೆಂಟು ಹಿತ್ತಾಳೆ ಚಿಬುಳೆಗ ಚೆಂಬುಗ ಎಲ್ಲ ಸೇರಿಸಿ ತೊಳೆಯಕ್ಕೆ ತಂದು ಅದರ ಎದುರಿಸಿದೊ. ನೀರಡಿ ಕೊಟಗೆಲಿ ಉಮಿಕೇರಿ ಮಡಿಕೇರಿ ತುಂಬಿಸಿಸಳೆ ಅದರ ತಕೊಂಡು ಬಂದು ಅದರಲ್ಲಿ ಉಜ್ಜಿ ಉಜ್ಜಿ ತೊಳಿಬಲ ಎಲ್ಲ ಪಳಪಳ ಅಂತ ಹೇಳೋಕು ಗಂಗಮ್ಮಕ್ಕ ಹೇಳ್ದು. ಅದರ ನೀವು ನನಗೆ ಹೇಳೋಕ ನೋಡಿ ಹಬ್ಬಕ್ಕೆ ಬಂದವೆಲ್ಲ ನಿಮ್ಮ ಪಾತ್ರಗಳ ನೋಡಿ ಹೇಗೆ ಕಣ್ಣು ಅರಳಿಸುವೆ ಅಂತ ನೆಗಾಡಿ ಕಂಡು ಕೈಪುಡ್ತಿ ಹೇಳಿ ಒಂದು ಹಾಳೆ ಕಿಳಿ ತುಂಬ ಉಮಿಕೇರಿ ತಂದು ತೊಳೆಯಕ್ಕೆ ಕುದ್ದತ್ತು. ಪಾತ್ರ ಎಲ್ಲ ತೊಳೆದು ಒತ್ತರೆ ಮಾಡಿಕಾಕನ ಹೊತ್ತು ಮಧ್ಯಾಹ್ನ ಕಳ್ತು. ಗಂಗಮ್ಮಕ್ಕ ಮನೆಯಕ್ಕೆಲ್ಲ ಉಂಬಕ್ಕೆ ಇಕ್ಕಿ ಕೈಪುಡ್ತಿಗೇನು ಒಂದು ಹಾಳೆ ತುಂಬ ಹುಗ್ಗೆನನು ನಾಟಿ ಗೆಣಸಿನ ಗೈಪನನು ಬಡ್ಡುಳಿ ಉಪ್ಪನಕಾಯಿನನು ತಂದುಕೊಟ್ಟು
ಕೈಪುಡ್ತಿ ಉಂಡು ಕೈ ತೊಳೆದು ಕೊಟಗಿನ ಚಿಂಟೆಲಿ ಮೈ ಅಡ್ಡ ಹಾಕಿ ಹಣ್ಣು ಮಲಗಿತು. ಗೀತಗೋಡೆ ಮೆಲ್ಲಂಗೆ ಕೈಪುಡ್ತಿ ಏನು ಮಾಡಿದೆ ಅಂತ ಬುಕ್ಕಿ ನೋಡಿದೆ. ಅದು ಆಗಲೇ ನಿದ್ದೆಗೆ ಜಾರಿತ್ತು. ಅದರ ನೋಡಿ ಪಾಪ ಮಲ್ಗಲಿ, ಇನ್ನು ಎರಡು ಮೂರು ದಿನ ಅದು ಇಲ್ಲಿದ್ದ ಹೋಗಿಲೆ, ಆಗ ಅದರ ಹಕ್ಕರೆ ಕತೆ ಹೇಳಿಸಿ ಕಣಕ್ಕೆ ಎಂತ ನೆನೆಸಿಕೊಂಡು ಗೀತಾ ಒಳಗೆ ಹೋತು. ಹಬ್ಬದ ಗೌಜಿಲಿ ಎರಡು ದಿನ ಮನೆ ಉಕ್ಕೂ ಪುರುಸೊತ್ತಿಲ್ಲ, ಕೈಪುಡ್ತಿಗೂ ಪುರುಸೊತ್ತಿಲ್ಲ. ಒಂದಲ್ಲ ಒಂದು ಕೆಲಸ ಗಂಗಮ್ಮಕ್ಕ ಅದರ ಕೈಲಿ ಮಾಡಿಸಿಕಂಬತ್ತಿದ್ದೋ. ಅದು ಬಂದು ಗಂಗಮ್ಮಕ್ಕಂಗೆ ಎರಡನೇ ಬಲ ಬಂದಂಗಾತು. ಗೀತಗೂಡೆ ಕೈಪುಡ್ತಿನ ಹಕ್ಕಲೆ ಬಂದು, ನೀ ಯಾಗೋಳು ನನಗೆ ಮಾತಾಡಿಕೆ ಸಿಕ್ಕುದೇ ಇಲ್ಲ, ಒಂದಲ್ಲ ಒಂದು ಕೆಲಸ ಮಾಡಿಕೊಂಡೇ ಇದ್ದೀಯ, ನೀ ಯಾಗ ನನಗೆ ಕತೆ ಹೇಳ್ದು. ಗೀತಗೂಡೆ ಕೈಪುಡ್ತಿನೊಟ್ಟಿಗೆ ಬಾರದ ಸಿಟ್ಟಿನ ಮೂರಲ್ಲಿ ಬರೆಸಿಕೊಂಡು ಕೇಳಿದೆ. ಅಯ್ಯೋ ಕುಂಜಿ ಹೇಳ್ತೇರೆ, ನಾ ಬಾಕನ ಬಾಕನ ಎಷ್ಟು ಕತೆಗಳ ನಿಮಗೆ ಹೇಳ್ತಲೆ. ನನ್ನ ಕತೆಗಳ ಕೊಪ್ಪೆರಿಗೆಲಿ ಇದ್ದ ಕತೆಗೆಲ್ಲ ಮುಕ್ಕಂಡು ಬಾತು, ಇನ್ನು ನಾ ಏನು ಹೇಳ್ದು ಅಂತ ರಾಗ ಹೇಳ್ದದೆ. ನೀ ಕಳೆದ ಸಲ ನನಗೆ ಕೊಲೆಗಳ ಮದುವೆ ಕತೆನೆ ಹೇಳನೆ ಅಂತ ಹೇಳ್ದ, ಅದರ ನನಗೆ ಹೇಳ್ತೇ ಇಲ್ಲ. ಓ ಅದ, ಅದರ ನೀವು ಮರ್ತತೆ ಇಲ್ಲೇನೋ. ಆತು, ಇಂದು ಇರಳು ಎಲ್ಲವೂ ಉಂಡಾದ ಮೇಲೆ ಬನ್ನಿ, ನಿಮಗೆ ಕೊಲೆಗಳ ಮದುವೆ ಕತೆ ಹೇಳನೆ ಅಂತ ಮಾತು ಕೊಟ್ಟತು. ಗೀತಂಗೆ ಖುಷಿಯಾತು. ಅದು ಯಾಗ ಕತ್ತಲೆ ಆದೆ, ಯಾಗ ಎಲ್ಲವೂ ಉಂಡುದು ಮಲ್ಗುವೆ ಅಂತ ಪಾರ ಕಾದು ಕುದ್ದತ್ತು. ಎಲ್ಲವೂ ಉಂಡಾದ ಮೇಲೆ ಕೈಪುಡ್ತಿ ಮಲ್ಗುವ ಕೊಟಗೆಗೆ ಬಾತು. ನಾ ಇಂದು ನಿನ್ನ ಹಕ್ಕಲೇ ಮಲಗಿನೆ ಎಂದ ಮುಂದ್ರಿ ತಲೆಮೊಟ್ಟೆ ತಂದಳೆ ಎಂತ ಹೇಳಿ ಗೀತ ಕಂಕುಳು ಸೆರೆಲಿ ಇಸಿಕೊಂಡಿದ್ದ ಮುಂದ್ರಿನನು ಕೈಲಿ ಹಿಡ್ಕೊಂಡಿದ್ದ ತಲೆಮೊಟ್ಟೆನನು ತೋರಿಸಿತು. ಕೈಪುಡ್ತಿ ನೆಗಾಡಿಕೊಂಡು, ನಿಮ್ಮೊಟ್ಟಿಗೆ ಬುತ್ತು ಕುಂಜಿ ಹೇಳ್ತಾರೆ ಎಂತ ಹೇಳಿಕೊಂಡು ಕೋಟೆಗೆನ ಗುಡಿಸಿ ಅದು ಮುಲ್ಗಿಕೆ ಅದಕ್ಕೆ ಕೊಟ್ಟ ಮುಂದ್ರಿನ ಹಾಸಿಕಣ್ತು. ಅದರಿಂದ ಹಣ್ಣ ದೂರಲಿ ಗೀತಗೂಡೆ ತಾನು ತಂದ ಮುಂದ್ರಿನ ಹಾಸಿ ತಲೆಮೊಟ್ಟೆಯಿಸಿ ಕುದ್ದುಕೊಂಡು, ಹ್ಞೂ ಇನ್ನು ಹೇಳಿಕೆ ಶುರು ಮಾಡು ಎಂತ ಹೇಳ್ತು. ಕೈಪುಡ್ತಿ ಕತೆ ಹೇಳಿಕೆ ಶುರು ಮಾಡ್ತು. ನೋಡಿ ಕುಂಜಿ ಹೇಳ್ತಾರೆ, ನನಗೆ ನನ್ನ ಅಪ್ಪ ಅವ್ವನ ನೋಡ್ದ ನೆನಪಿಲ್ಲ, ನನಗೆ ನೆನಪು ಬಾಕಿ ಮುಂದೆನೆ ಅವು ತೀರಿ ಹೋದಗಡ. ನನ್ನ ಅವ್ವನ ಅವ್ವ ನನ್ನ ಸಾಂಕಿದೊಗಡ, ಅವರನ್ನ ಅಪ್ಪ ಅಂತನೇ ಕರೆಯುತ್ತಿದ್ದೆ. ಸುಮಾರು ಸಮಯ ಮುಟ್ಟ ನನಗೆ ಅವ್ವೇ ನನ್ನ ಹೆತ್ತ ಅವ್ವ ಅಂತ ನೆನೆಸಿಕೊಂಡಿದ್ದೆ. ಒಮ್ಮೆ ಅವು ಇದ್ದ ಮನೆನ ದನಿಗಳ ಯಜಮಾಂತಿ ನನ್ನ ಅಪ್ಪನೊಟ್ಟಿಗೆ ಮಾತಾಡಿಕಾಕನ ನನ್ನ ಅಪ್ಪ ಅವ್ವನ ಕತೆ ಗೊತ್ತಾತು. ಉಬರ್ಡ್ಕ ಮಿತ್ತುರ್ಲಿ ನನ್ನ ಸಾಂಕಿದ ಅಪ್ಪೆ ಅಣ್ಣಯ್ಯ ಗೌಡ್ರು ಎಟ್ಟಿಯಾಳರ ಕೊಟಗಿಲಿದ್ದೋ. ಅವರ ಮನೆ ಚಾಕರಿ ಮಾಡಿಕೊಂಡು ನನ್ನ ಸಾಂಕಿ ಕಂಡು ಹೊಟ್ಟೆ ತುಂಬಿಸ್ತಿದ್ದೋ. ಎಟ್ಟಿಯಾಳರ ಯಜಮಾಂತಿ ಸೀತಮ್ಮಕ್ಕ ಬಹಳ ಒಳ್ಳವು, ಅವು ನನ್ನ ಅವರ ಹೊಟ್ಟೆಲಿ ಹುಟ್ಟಿದ ಮಗಳಂಗೆ ಪ್ರೀತಿ ಮಾಡ್ತಿದ್ದೋ. ನನ್ನೊಟ್ಟಿಗೆ ಅರೆಭಾಸಲೇ ಮಾತಾಡ್ತಿದ್ದೋ. ಹಾಂಗಾಗಿನ ಅರೆಭಾಸನ ಪುರ್ಲುಲಿ ಕಲಿತೆ. ಅವೇ ನನ್ನ ಅಪ್ಪೆನ ಒತ್ತಾಯ ಮಾಡಿ ನನ್ನ ಶಾಲೆಗೆ ಸೇರಿಸಿದೋ. ನಾ ಐದನೇ ಕ್ಲಾಸ್ ಮುಟ್ಟ ಕಲ್ತಾಳೆ. ಅವು ನನಗೆ ಒಳ್ಳೊಳ್ಳೆ ಕತೆಗಳ ಹೇಳ್ತಿದ್ದೋ. ಅವರಿಂದ ನಾ ತುಂಬ ಕತೆಗಳ ಕೇಳಿ ಕಲಿತೆ. ಅಣ್ಣಯ್ಯ ಇಟ್ಟಿಯಾಳಿಗೆ ಒಬ್ಬಳು ಮಗಳಿತ್ತುಗಡ. ಅವು ಮದುವೆ ಪ್ರಾಯಕ್ಕೆ ಬಾಕಾಕನ ಗಾಂಡು ಬುದ್ಗೆ ಜ್ವರ ಬಂದು ಸತ್ತೋಗಡ. ಅವರ ಎರಡನೇ ಮಗಳು ಮೈನೆರೆದು ಅವಕ್ಕೆ ಮದುವೆ ಮಾಡೋಕ್ಕೆ ಗಂಡ ಹುಡುಕಿದೋ. ಗಂಡನ ಕಡೆವು ನೋಡಿಕೆ ಬಂದೋ. ಅವು ಬಂದು ಗೂಡೆನ ನೋಡಿಕನ ಗೂಡೆ ಮೈಯೆಲ್ಲ ದರ್ಶನ ಬಂದವರಂಗೆ ನಡುಗಿ ಬಿದ್ದೋ. ಹಣ್ಣ ಹೊತ್ತು ಅವಕ್ಕೆ ಏನಾತಂತ ಗೊತ್ತಾತ್ಲೆ. ಸುಮಾರು ಹೊತ್ತಾದ ಮೇಲೆ ಅವಕ್ಕೆ ಎಚ್ಚರಾತು. ಎದ್ದು ನೋಡಿಕನ ಮನೆಗೆ ಬಂದ ನೆಂಟ್ರಿಗೆ ಎಲ್ಲ ಹೊರಟು ಹೋಗಿದ್ದು. ಅಣ್ಣಯ್ಯ ಎಟ್ಟಿಯಾಳು ಮಗಳೊಟ್ಟಿಗೆ ಕೇಳ್ದು, ನಿಂಗೆ ಏನಾತು, ಬಂದವರೆದುರು ನೀ ಏಕೆ ಹಾಗೆ ಮಾಡ್ದ ಎಂತ ಕೇಳ್ದು. ನನಗೆ ಒಂದು ಗೊತ್ತಿಲ್ಲ ಎಂತ ಮಗ ಹೇಳ್ತು. ಬಂದವರೆದುರು ಬಿದ್ದಲ್ಲಿಂದ ಎದ್ದು ಕುದ್ದು ಕಣ್ಣು ಹೊರಳಿಸಿ ನಡುಗಿಕೊಂಡು, ತಂಗಿಗೆ ಮದುವೆ ಮಾಡ್ರೇನೋ ನೋಡ್ನೆ ಹೇಗೆ ಮಾಡ್ರೆ ಅಂತ ಎಂತ ಹೇಳಿಕೊಂಡು ದಡಕ್ಕನೆ ಬಿದ್ದತ್ತುಗಡ. ಬಂದ ನೆಂಟ್ರಿಗ ಗೂಡೆಗೆ ಕೊಲೆ ಹಿಡಿದುಟ್ಟು, ನಾವಿಗೆ ಈ ಗೂಡೆ ಬೇಡ, ನಾವು ಬೇಗ ಇಲ್ಲಿಂದ ಪೋಯಿ ಅಂತ ಹೇಳಿ ಊಟ ಸಹ ಮಾಡದೆ ಜಾಗಿ ಖಾಲಿ ಮಾಡಿದೋಗಡ. ಎಟ್ಟಿಯಾಳಿಗೆ ಭಾಳ ಬೇಜಾರಾಗಿ ಕಣ್ಣೀರೊಟ್ಟಿಗೆ ಬಲ್ಮೆ ಕೇಳಬೇಗಡ.
ಕಣಿಯರು ಕೌಡೆ ಹಾಕಿ ಬಲ್ಮೆ ನೋಡಿ, ನಿಮ್ಮಲ್ಲಿ ಯಾರ್ದಾರು ಮದುವೆ ಆಗದ ಗೂಡೆ ಸತ್ತು ಹೋಗುಟ್ಟೋ ಎಂತ ಕೇಳ್ಬೇಗಡ. ಆಗ ಎಟ್ಟಿಯಾಳರು, ಹೌದು ಸ್ವಾಮಿ, ನನ್ನ ದೊಡ್ಡ ಮಗ ಪ್ರಾಯಕ್ಕೆ ಬಂದ ಮೇಲೆ ಗಾಂಡು ಗುದ್ಗೆಯ ಜರ ಬಂದು ಸತ್ತು ಹೋಗುಟ್ಟು ಎಂತ ನರ್ದಯಸೇನ ಎಲ್ಲ ಹೇಳ್ದೊಗಡ. ಆಂ, ಹಾಗರೆ ಸರಿ, ಬಲ್ಮೆ ಪ್ರಕಾರ ಈ ಗೂಡೆಗೆ ಅದರ ಅಕ್ಕನ ಕೊಲೆ ಉಪದ್ರ ಕೊಟ್ಟದೆ, ಅದು ಮದುವೆ ಹಾಕಿ ಬುಡ್ದುಲೆ ಎಂತ ಕಣ್ಣೀರು ಹೇಳ್ದೊಗಡ. ಇಟ್ಯಾಳರ ತಲೆ ಮೇಲೆ ಆಕಾಶ ಬಿದ್ದಂಗಾತು. ಇದಕ್ಕೆ ಪರಿಹಾರ ಇಲ್ಲೇನ ಸ್ವಾಮಿ ಎಂತ ಕಣ್ಣೀರೊಟ್ಟಿಗೆ ಕೇಳ್ದೊಗಡ. ಪರಿಹಾರ ಇಲ್ಲದೇನು, ನಿಮ್ಮ ಪೈಕಿ ಯಾರಾದರೂ ಮದುವೆ ಪ್ರಾಯಕ್ಕೆ ಬಂದ ಗಂಡುಗ ತೀರಿ ಹೋದವ ಇದ್ದರೆ ಅವನ ಕೊಲೆನೊಟ್ಟಿಗೆ ಈ ಕೊಲೆನ ಮದುವೆ ಮಾಡಿಸಿರೆ ಅದಕ್ಕೆ ತೃಪ್ತಿಯಾಗಿ ನಿಮ್ಮ ಮಗಳ ಬುಟ್ಟು ಹೋದೆ ಎಂತ ಹೇಳ್ದೊಗಡ. ಗೀತಗೂಡೆ ಕಣ್ಣು ಬಾಯಿ ಬಿಟ್ಟುದು ಕೈಪುಡ್ತಿ ಹೇಳ್ದ ಕಥನ ಕೇಳಿಕೊಂಡಿದ್ದವಳು, ಅಲ್ಲ ಕೈಪುಡ್ತಿ, ಕೊಲೆಗಳಿಗೆ ಹೇಗೆ ಮದುವೆ ಮಾಡ್ದು, ಅವಕ್ಕೆ ಜೀವ ಹುಟ್ಟ ಎಂತ ಕೇಳ್ದೆ. ಅಲ್ಲ ಕುಂಜಿ ಹೇಳ್ತಾರೆ, ನಾ ಹೇಳ್ನೆ, ನೀವು ಯಾಕೆ 7 ತಿಂಗಳಲ್ಲಿ ಹುಟ್ಟಿದವರಂಗೆ ಅಂಸರ ಮಾಡ್ರೆ ಎಂತ ಕೈಪುಡ್ತಿ ನೆಗಾಡ್ತು. 7 ತಿಂಗಳಲ್ಲಿ ಹುಟ್ಟಿದವಕ್ಕೆ ಅಂಸರ ಎಂತದು, ಗೀತ ಕೇಳ್ದೆ. ಅಲ್ಲ ಮತ್ತೆ ಅಂಸರ ಅಲ್ಲನೋ, ಹೆಣ್ಮಕ್ಕ ಬೊಸ್ರಿ ಆದರೆ ಹೆರಿಕೆ 9 ತಿಂಗಾಕು, ಆದರೆ ಕೆಲವು ಜನ 7 ತಿಂಗಳಲ್ಲಿ ಹೆತ್ತವೆ, ಆ ಮಕ್ಕಳ ಸಾಂಕುದು ಕಷ್ಟ. 9 ತಿಂಗಳ ತುಂಬಿಕೆ ಮುಂದೆ ಹುಟ್ಟಿದವಕ್ಕೆ ಈ ಆಡು ಮಾತನ ಹಿರಿಯರು ಹೇಳಿವೆ. ಕೂಸು ದಿನ ಆಕೆ ಮುಂದೆ ಅಂಸರಲ್ಲಿ ಹುಟ್ಟಿದೆ, ಅದಕ್ಕಾಗಿ ಈ ಆಡು ಮಾತು ಹುಟ್ಟಿಕಂತು. ಹೌದಾ, ನನಗೆ ಇದು ಗೊತ್ತೇ ಇತ್ತಲೇ. ಅದು ಹಾಗಿರಲಿ, ನೀ ಮದುವೆ ಕತೆನ ಮುಂದರ್ಸು. ಇದೊಳ್ಳೆ ಕತೆ ಆತಲ್ಲೆ, ರಾಮಾಯಣದೊಟ್ಟಿಗೆ ಒಂದು ಪಿಟ್ಕಾಯನ ಇದ್ದಂಗೆ ಎಡೆಯಲ್ಲಿ ಪ್ರಶ್ನೆ ಕೇಳ್ದವೇ ನೀವು. ಈಗ 7 ತಿಂಗಳಲ್ಲಿ ಹುಟ್ಟಿದ ಕೂಸಿನ ಬಗ್ಗೆ ಅದು ಹೋಗಲಿ, ನೀ ಕತೆನ ಮುಂದುವರಿಸು. ಗೀತಾ ಅಂಬೆರ್ಪು ಮಾಡಿದೆ, ಕೈಪುಡ್ತಿ ಮುಂದರಿಸಿದೆ. ಕಣಿಯರು ಹೇಳುವೆ, ಇದಕ್ಕೆ ಹಣ್ಣ ದುಡ್ಡು ಖರ್ಚಾದು. ಹೇಳಿ ಸ್ವಾಮಿ, ದುಡ್ಡು ಖರ್ಚಾಗಲಿ, ಈ ಕೊಲೆಯಿಂದ ನನ್ನ ಮಗ ಬುಡುಗಡೆ ಆದರೆ ಸಾಕು, ಎಟ್ಟಿಯಾಳು ಹೇಳ್ದು. ನಿಮ್ಮ ಪೈಕಿ ಯಾರಾದರೂ ಈ ಗೂಡೆಂದ ದೊಡ್ಡ ಹೈದ ಮದುವೆ ಆಗದೆ ಸತ್ತವ ಹುಟ್ಟು ಅಂತ ಮುಂದೆ ಹುಡುಕಿ, ಮತ್ತೆ ನಾ ಹೇಳಿನೆ, ಕಣಿಯರು ಹೇಳಿವೆ. ಎಟ್ಟಿಯಾಳಿಗ ನೆಂಟರೊಟ್ಟಿಗೆ ಎಲ್ಲ ವಿಚಾರಣೆ ಮಾಡಿಕನ, ದೂರದ ಒಬ್ಬ ನೆಂಟರ ಮಗ ಇವಳ ಮಗಳಿಂದ ದೊಡ್ಡ ಮಗಡ, ಅವ ಮದುವೆ ಆಗದೆ 4 ವರ್ಷಕ್ಕೆ ಮುಂದೆ ಸತ್ತು ಹೋಗುಟ್ಟುಗಡ. ಈ ಇಸೆಯನ್ನ ಎಟ್ಟಿಯಾಳರು ಕಣಿಯರೊಟ್ಟಿಗೆ ಹೇಳಿವೆ. ಆಗ ಕಣಿಯರು ಆ ನೆಂಟರ ಒಪ್ಪಿಸಿ ಅವರ ಮಂಗನ ಕೊಲೆನೊಟ್ಟಿಗೆ ನಿಮ್ಮ ಮಗಳ ಕೊಲೆನ ಮದುವೆ ಮಾಡಲಿಕ್ಕೆ ಕೇಳಿಕಣೆ ಎಂತ ಹೇಳುವೆ. ಎಟ್ಟಿಯಾಳರ ಆ ನೆಂಟರು ಒಪ್ಪಿದೊಗಡ. ಕಣಿಯರು ಪೊಂಗಾರೆ ಮರಂದ 2 ಬೊಂಬೆಗಳ ಕೆತ್ತಿ ಒಂದಕ್ಕೆ ಹೆಣ್ಣು ರೂಪ, ಇನ್ನೊಂದಕ್ಕೆ ಗಂಡು ರೂಪ ಕೊಟ್ಟು ಕೊಲೆಗಳ ಮದುವೆ ದಿನ ಗೊತ್ತು ಮಾಡ್ದು. ಹೇಳಿದ ದಿನ ಗಂಡಿನ ಕೊಲೆನ ಕಡೆಯಿಂದ 6 ಜನ ನೆಂಟರಿಗ ಬಂದು ಗರ್ನಾಲೋಡಿಸಿದೋ. ನೊಡುವೊಳಗೆ ಕನ್ನೆ ಕಂಬದ ಹಕ್ಕಲೆ ಒಂದು ಹೊಸ ಒಲಿ ಮಂದಿರಿನ ಹಾಸಿ ಗಂಡು ಹೆಣ್ಣು ಗೊಂಬೆಗಳ ಒಂದಕ್ಕೆ ಗಂಡು ಏಸ ಹಾಕಿ ಇನ್ನೊಂದಕ್ಕೆ ಹೆಣ್ಣು ಏಸ ಹಾಕಿ ಅದರ ಗೋಡೆಗೆ ಒರ್ಗಿಸಿಸಿದೋ. ಅದರ ಎದುರು 2 ಮನೆಗಳ ಇಸಿದು ಒಂದರಲ್ಲಿ ಕಾಲ್ದೀಪ ಹೋಸಿ ಇಸಿದೋ. ಇನ್ನೊಂದು ಮನೆ ಮೇಲೆ 2 ಹರ್ವಾಣಗಳ ಇಸಿದು ಒಂದರಲ್ಲಿ ಗಂಡು ಉಡುಪು ಇಸಿ ಅದರ ಮೇಲೆ ತಾಳಿ ಮೂಂಕುತಿ ಗಡಗ ಕಾಲುಂಗರ ಕುಂಕುಮದ ಕರಡಿಗೆ ಇಸಿದು. ಇನ್ನೊಂದು ಹರುವಣಲ್ಲಿ ಹೆಣ್ಣಿಗೆ ಉಡಿಸುವ ಸೀರೆ ರವಿಕೆ ಕಣ ಮುಸ್ಕುನ ಅರುವೆ ಇಸಿದೊಗಡ. ಗಂಡಿನ ಕಡೆವ ಗಂಡು ಗೊಂಬೆನ ಮೇಲೆ ಗಂಡು ಹುಡುಗಿನ ಹೋಸಿ ಇಸಿದೊಗಡ. ಹೆಣ್ಣಿನ ಕಡೆವು ಹೆಣ್ಣು ಗೊಂಬೆಗೆ ಹೆಣ್ಣು ಹುಡುಗಿನ ಹೋಸಿ ಇಸಿದೊಗಡ. ಆಮೇಲೆ ಹೆಣ್ಣಿನ ಕಡೆ ಊರುಗೌಡರು ಅಪ್ಪ ಅವ್ವ ಸೋದರ ಮಾವ ಕಂಚಿಮಿಗೂಡೆ ಒಂದು ಕಡೆ ಹೆಣ್ಣು ಬೊಂಬೆನ ಹಿಡ್ಕೊಂಡು ನಿಂತುಕೊಂಡು ಅವಕ್ಕೆ ಎದುರಾಗಿ ಗಂಡಿನ ಕಡೆ ಊರುಗೌಡರು ಗಂಡು ಬೊಂಬೆನ ಹಿಡ್ಕೊಂಡು ಗಂಡಿನ ಅಪ್ಪ ಅವ್ವ ಸೋದರ ಮಾವ ಕಂಚಿಮಿಗೂಡಿನೊಟ್ಟಿಗೆ ನಿಂತೊಗಡ. ದಾರೆ ಹೊಯ್ಯ ಕಾಕನ ಹೇಳುವ ಒಕ್ಕಣೆನ 10 ಕುಟುಂಬ 18 ಗೋತ್ರದ ಜಾತಿ ಬಾಂಧವರೊಟ್ಟಿಗೆ ಕೇಳಿಕೊಂಡು ನಂತರ ಗೋತ್ರದ ಹೇಮಂಗೆ ಹೆಮನ ಗೋತ್ರದ ಸುರೇಶ ತಾಳಿ ಕಟ್ಟಿದೆ ಅಂತ ಹೇಳುವೆ ಎಂತ 3 ಸಲ ಹೇಳಿಕನ. ಅಲ್ಲಿದ್ದವೆಲ್ಲವೂ ಒಳ್ಳೆದಾದು ಅಂತ ಹೇಳಿವೆ ಎಂತ ಹೇಳಿವೆ. ಆಗ ಗಂಡಿನ ಬೊಂಬೆ ಹಿಡಿದವು ಹೆಣ್ಣಿನ ಬೊಂಬೆನ ಕುತ್ತಿಗೆಗೆ ತಾಳಿ ಕಟ್ಟುವೆ. ಆಗ ಗರ್ನಾಲು ಹೊಡೆಸುವೆ. ಮದುವೆ ಶಾಸ್ತ್ರ ಮುಗ್ತದೆ.
ಎಲ್ಲವೂ ಕೈಲಿ ಅಕ್ಕಿ ಕಾಳನ್ನ ತಗೊಂಡು ಕೈ ಮುಗಿದು ನಿನ್ನ ಆತ್ಮತೃಪ್ತಿಗಾಗಿ ನಿಮಗೆ ಮದುವೆ ಮಾಡಿಸೋಳೋ, ಇನ್ನಾದರೂ ನನ್ನ ಸಣ್ಣ ಮಗಳ ಸುದ್ದಿಗೆ ಬಾರದೆ ಅದರ ಮದುವೆ ಆಕೆ ದಾರಿ ಮಾಡಿಕೊಡು ಅಂತ ಹೇಳಿ ಎಲ್ಲವೂ ಕೈ ಮುಗಿದು ದೀಪಕ್ಕೆ ಅಕ್ಕಿ ಹಾಕುವೆ. ಆಮೇಲೆ ಎಲ್ಲವೂ ಪಾಯಸದ ಊಟ ಉಂಡು ಎಲ್ಲವೂ ಅವರವರ ಮನೆಗೆ ಹೋದುಗಡ. ಹಾಗಾದ್ರೆ ಆ ಎರಡು ಬೊಂಬೆಗಳ ಏನು ಮಾಡ್ದು ಎಂತ ಗೀತ ಕೇಳಿದೆ. ಅದರ ಏನು ಮಾಡ್ದು, ಗುಂಡಿ ತೆಗೆದು ಹುಗ್ದವೆಗಡ. ತಾಳಿ ಮುಂಗುತ್ತಿಯಲ್ಲ ಗೀತ ಕೇಳಿದೆ. ಕೊಲೆಗಳಿಗೆ ಹಾಕಿದ ಎಲ್ಲದರನ್ನು ಅದರೊಟ್ಟಿಗೆ ಹೂತು ಹಾಕಿವೆಗಡ. ಗೀತ ಗುಡೆಗೆ ಕತೆ ಕೇಳಿ ಬಹಳ ಖುಷಿಯಾತು. ಅದರೊಟ್ಟಿಗೆ ನಿದ್ದೆನೂ ಕುಟ್ಟಿ ಕುಟ್ಟಿ ಬಾತಿತ್ತು. ಖುಷಿಯಲ್ಲಿ ಗುಡಿ ಹೊದ್ದು ಮಲಗಿತ್ತು. ಧನ್ಯವಾದಗಳು.